ಬೆಂಗಳೂರು ಮಂಗಳೂರು ರೈಲು 15 ದಿನ ಇಲ್ಲ. ಶಿರಡಿ ಹಳಿ ಬಳಿ 50 ಮೀಟರ್ ಭೂ ಕುಸಿತ, 700 ಮಂದಿ ಕಾಮಗಾರಿ ಕೆಲಸಕ್ಕೆ ಮಳೆ ಅಡ್ಡಿ. ಶಿರಡಿ ಘಾಟ್ ಎಡಕೇರಿ ಕಡಗರಳ್ಳಿ ಮಧ್ಯೆ ಭೂಕುಸಿತದಿಂದಾಗಿ 14 ರೈಲುಗಳ ಸಂಚಾರ ರದ್ದಾಗಿದೆ. ಇನ್ನೆದರಳು ಹಳ್ಳಿ ದುರಸ್ತಿ ಕಾರ್ಯಕ್ರಮ ಮುಂದುವರೆದಿದ್ದು ಆಗಸ್ಟ್ 6-10ರವರೆಗೆ ಈ ಮಾರ್ಗದಲ್ಲಿ ರೈಲು ಸಂಚಾರ ಅಸಾಧ್ಯ ಎಂದು ರೈಲ್ವೆ ಮೂಲಗಳು ತಿಳಿಸಿವೆ. ಹಳೆಯ ಕೈಗಾ ಕೆಳಭಾಗದಲ್ಲಿ ಭಾರಿ ಆಳಕ್ಕೆ ಮಣ್ಣು ಜರುಗಿದು ಹೋಗಿದ್ದು ಹಳ್ಳಿಗೆ ಅಪಾಯ ಎದುರಾಗಿದೆ. ರೈಲ್ವೆ ಸಿಬ್ಬಂದಿ ಅಗರಿಳಲು ದುರಸ್ತಿ ಕಾರ್ಯ ಕೈಗೊಂಡಿದ್ದರೂ ಸುರಿಯುತ್ತಿರುವ ಜಡಿ ಮಳೆ ಅಡ್ಡಿಯಾಗಿದೆ. ಶುಕ್ರವಾರ ಸಂಜೆ ಭಾರಿ ಪ್ರಮಾಣದ ಭೂಕುಸಿತ ಉಂಟಾಗಿರುವುದರಿಂದ ಶನಿವಾರ ಮತ್ತು ಭಾನುವಾರ ಕೂಡ ಹಲವು ರೈಲು ಮಾರ್ಗ ಬದಲಾಯಿಸಿ ಸಂಚರಿಸಿವೆ. ಕೆಲವು ರೈಲುಗಳ ಸಂಚಾರ ರದ್ದುಪಡಿಸಲಾಗಿದೆ. ಇದರಿಂದ ಮಂಗಳೂರು ಬೆಂಗಳೂರು ನಡುವೆ ವಾಯ ಶಿರಡಿ ಮೂಲಕ ರೈಲು ಸಂಚಾರ ಸದ್ಯ ಮಟ್ಟಿಗೆ ಕಷ್ಟ ಎನಿಸುತ್ತಿದೆ. 50 ಮೀಟರ್ ಆಳಕ್ಕೆ ಕುಸಿತ ಆದಾಗ ಭಾರಿ ಪ್ರಮಾಣದಲ್ಲಿ ಸುರಿಯುವ ಮಳೆಗೆ ಗುಡ್ಡದ ಮಣ್ಣು ಮೆದುವಾಗಿರುವುದೇ ಭೂಕುಸಿತ ಕಾರಣವೆಂದು ರೈಲ್ವೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಹಳ್ಳಿಯ ತಳಮಟ್ಟವನ್ನು ಗಟ್ಟಿಗೊಳಿಸಬೇಕಾದರೆ 20 ವ್ಯಾಗನಷ್ಟು ದೊಡ್ಡ ಬಂಡೆಗಳು ಬೇಕಾಗಿರುತ್ತದೆ. ಪರ್ವತಗಳಿಗೆ ಹಾಕುವಂತಹ ಗ್ರಿಮಿಯನ್ ಮೆಷಿನ್ ಅನ್ನು ಬೇಲಿ ರೀತಿ ಹಾಕಿ ಬಂಡೆಗಳನ್ನು ತುಂಬುತ್ತಾ ಬರಬೇಕು. ಆದರೆ ಗುಡ್ಡದ ಮಣ್ಣು ಮೆತ್ತಾಗಿರುವುದು ನೋಡಿದರೆ ಈ ಮೆಷಿನ್ ಹಾಕುವುದು ಕಷ್ಟವಾಗಿದೆ. ಆಗಸ್ಟ್ 10ರವರೆಗೆ ರೈಲು ಇಲ್ಲ. ಹಗಲು ರಾತ್ರಿ ನಿರಂತರ ಕೆಲಸ ಮಾಡಿದರೂ ರೈಲು ಮಾರ್ಗ ಸಹಜ ಸ್ಥಿತಿಗೆ ತರುವುದು ಇನ್ನು 15 ದಿನ ಬೇಕಾಗಬಹುದು ಎಂದು ಹೇಳಲಾಗಿದೆ. ಈ ಪ್ರದೇಶಕ್ಕೆ ಯಾವುದೇ ರಸ್ತೆ ಸಂಪರ್ಕ ಇಲ್ಲ. ದುರಸ್ತಿಗೆ ಬೇಕಾದ ಎಲ್ಲ ವಸ್ತುಗಳು ರೈಲಿನ ವ್ಯಾಗನ್ ಮೂಲಕವೇ ತರಬೇಕಾಗುತ್ತದೆ. ಅದನ್ನು ತಂದರೂ ಕುಸಿತವಾದ ಜಾಗಕ್ಕೆ ತರಲಾಗದು, ಯಾಕಂದರೆ ಹಳ್ಳಿಯ ಕೆಲಭಾಗದಲ್ಲಿ ಸ್ಥಿರತೆ ಇಲ್ಲದೆ ಹಳ್ಳಿ ಭಾಗವು ಹಾನಿಗೊಳ್ಳಾಗುವ ಅಪಾಯವಿದೆ. ಸುಮಾರು 750-750ಕ್ಕೂ ಅಧಿಕ ಮಂದಿ ಕಾಮಗಾರಿ ನಡೆಸುತ್ತಿದ್ದಾರೆ. ವಿಮಾನ ಸಂಚಾರ ದರ ದುಪ್ಪಟ್ಟು. ಮಂಗಳೂರು ಬೆಂಗಳೂರು ನಡುವೆ ವಿಮಾನಯಾನ ದರವು ದುಬಾರಿಯಾಗಿದ್ದು ಸಾಮಾನ್ಯವಾಗಿ 2000-2500 ಇದ್ದರೆ ಇದರ ದರ 7600-7400ರವರೆಗೆ ಏರಿದೆ ಎಂದು ಹೇಳಲಾಗಿದೆ. ಭೂಕುಸಿತ ಆಗಸ್ಟ್ 4ರವರೆಗೆ 14 ರೈಲುಗಳ ಸಂಚಾರ ರದ್ದು. ನೈಋತ್ಯ ರೈಲ್ವೆ ಮೈಸೂರು ವಿಭಾಗ ಎಡಕುಮೇರಿ ಕಡಗನವಳ್ಳಿ ನಡುವೆ ಭೂಕುಸಿತ ಉಂಟಾದ ಪರಿಣಾಮ ರೈಲು ಸಂಚಾರ ವ್ಯತ್ಯಯವಾಗಿದ್ದು ಇಂದಿನಿಂದ ಆಗಸ್ಟ್ 4ರವರೆಗೆ ರೈಲು ಸಂಚಾರ ರದ್ದಾಗಿದೆ. ಜೂನ್ 29ರಿಂದ ಆಗಸ್ಟ್ 3ರವರೆಗೆ KSRTC ಬೆಂಗಳೂರು ಕಣ್ಣೂರು ರೈಲು, ಜೂನ್ 30ರಿಂದ ಆಗಸ್ಟ್ 4ರವರೆಗೆ ಕಣ್ಣೂರು KSR ಬೆಂಗಳೂರು ರೈಲು, 20ರಿಂದ ಆಗಸ್ಟ್ 3ರವರೆಗೆ KRS ಬೆಂಗಳೂರು ಕಾರವಾರ ರೈಲು, ಜುಲೈ 30ರಿಂದ ಆಗಸ್ಟ್ವರೆಗೆ ಕಾರವಾರ KSR ಬೆಂಗಳೂರು ರೈಲು, ಜುಲೈ 21ರಿಂದ ಆಗಸ್ಟ್ 3ರವರೆಗೆ MTM ಬೆಂಗಳೂರು ಮುರುಡೇಶ್ವರ, ಜುಲೈ 30ರಿಂದ ಆಗಸ್ಟ್ 4ರವರೆಗೆ ಮುರುಡೇಶ್ವರ SMT ಬೆಂಗಳೂರು, ಜುಲೈ 29ರಿಂದ ಆಗಸ್ಟ್ 3ರವರೆಗೆ ವಿಜಯಪುರ ಮಂಗಳೂರು ಸೆಂಟ್ರಲ್, ಜುಲೈ 30ರಿಂದ ಆಗಸ್ಟ್ 4ರವರೆಗೆ ಮಂಗಳೂರು ಸೆಂಟ್ರಲ್ ವಿಜಯಪುರ, ಜುಲೈ 29, ಜುಲೈ 31 ಮತ್ತು ಆಗಸ್ಟ್ 2ರಂದು ಯಶವಂತಪುರ ಕಾರವಾರ, ಜುಲೈ 30, ಆಗಸ್ಟ್ 1 ಮತ್ತು ಆಗಸ್ಟ್ 3ರಂದು ಕಾರವಾರ ಯಶವಂತಪುರ, ಜುಲೈ 30 ಮತ್ತು ಆಗಸ್ಟ್ 1 ಯಶವಂತಪುರ ಮಂಗಳೂರು ಜಂಕ್ಷನ್ ಮತ್ತು ಇತರ ನ್ಯೂಸ್ಗಳನ್ನು ನೀವು ನನ್ನ ಚಾನಲಲ್ಲಿ ನೋಡಿ. ಸಿಮೆಂಟ್ ಅಂಗಡಿಯಿಂದ ರಾಜಭವನವರೆಗೆ CH ಯಾತ್ರೆ. ಮೇಘಾಲಯ ರಾಜ್ಯಪಾಲರಾಗಿ ಮೈಸೂರಿನ ವಿಜಯಶಂಕರ್ ನೇಮಕ. ಸೋಲು ಗೆಲುವು ಕಂಡ ಕುರುಬರ ನಾಯಕ. ಗೌರವ ವೃದ್ಧಿ ಅಲಂಕರಿಸಿದ ಕರ್ನಾಟಕದ ನಾಯಕರು ವಿಜಯಶಂಕರ್ ಅವರು ಮೇಘಾಲಯ ರಾಜ್ಯಪಾಲನಾಗಿ ನೇಮಕವಾಗುವ ಮೂಲಕ ಅವಿಭಿಜಿತ ಮೈಸೂರು ಜಿಲ್ಲೆಯಿಂದ B.ರಾಚಯ್ಯ ಅವರು ನಂತರ ರಾಜ್ಯಪಾಲ 2 ವಯಸ್ಸಿದ್ದಾರೆ. ಸ್ವಾತಂತ್ರ್ಯ ಬಳಿಕ ಮೈಸೂರಿನ ಕೊನೆಯ ಮಹಾರಾಜ ಜಯರಾಜ ಒಡೆಯವರು ಕರ್ನಾಟಕ ತಮಿಳಿನ ರಾಜ್ಯಪಾಲರಾಗಿದ್ದರು. ನಂತರ B.ರಾಜಯ್ಯ ಹಿಮಾಚಲಯದ ಮತ್ತು ಕೇರಳ ರಾಜ್ಯಪಾಲ ಹುದ್ದೆ ಅಲಂಕರಿಸಿದರು. ಅದಲ್ಲದೆ MS ಕೃಷ್ಣ ಅವರು ಮಹಾರಾಷ್ಟ್ರ, ಮಾರ್ಗರೇಟ್ ಆಳ್ವಾ ಅವರನ್ನು ಉತ್ತರಾಖಂಡ, ನ್ಯಾಯಮೂರ್ತಿ MRಾಮಜೋಯಿಸ್ ಅವರು ಬಿಹಾರ ಮತ್ತು ಜಾರ್ಖಂಡ್ ರಾಜ್ಯಪಾಲರನ್ನಾಗಿ ನೇಮಿಸಲಾಗಿದ್ದಾರೆ ಎಂದು ಹೇಳಲಾಗಿದೆ.